But this is. ನಮಸ್ಕಾರ ರೇಪಣ್ಣರ. ನಮಸ್ಕಾರ. ಮತ್ತೆ ಈಗ ಏನು ಕಬ್ಬ ಬೇಯಿಸಿರಲ್ಲ, ಯಾವ ಪದ್ಧತಿ ಒಳಗೆ ಬೇಯಿಸಿರ ಅಂತ ಹೇಳ್ಬೋದಾ? ಈಗ ನಾವು ಎಲ್ಲ ಸಾಲ ತುಳಿಯಂಗಿಲ್ಲ ರೀ. ನಾಲ್ಕು ಸಾಲ ತುಳಿತೀವಿ, ಒಂದ್ ಸಾಲ ಬಿಡ್ತೀವಿ ರೀ. ಒಂದ್ ಸಾಲ ಗ್ಯಾಪ್ ಬಿಡ್ತೀವಿ, ಗ್ಯಾಪ್ ಸಾಲ ಬಿಡ್ತೀವಿ ರೀ. ಮಣ್ಣೆಲ್ಲ ಹಿಂಗೆ ಬಳದ ಹಚ್ತೀವ್ರಿ, ಹಚ್ಚಿ ಮೂರು ಮೂರು ಸಾಲ ಟ್ರೈನಿ ಹೊಡೆದ್ ಬಿಡ್ತೀವಿ. ರೌಂದಿ ಕಾಯುತ್ರಿ ನಾನು ಅದಿದ್ರಿ ಒಂದ್ ತಿಂಗಳ. ಈಗ ಒಂದ್ ತಾರೀಕು ನೀರು ಬಿಟ್ಟಿವಿ ಅಂದ್ರೆ ಮುಂದಿನ ಒಂದ್ ತಾರೀಕು ತಕ ರೀ ಆ ಕಬ್ಬು ಒಟ್ಟೆ ಒಣಗಂಗಿಲ್ಲ ರೀ. ಒಂದ್ ತಿಂಗಳ ತಗ ಶೀತ ಅಂದ್ರೆ ಅದು ಒಟ್ಟೆ ಕೆಲಸ ಬಿಡ್ರಿ, ಬಿಡ್ಲಿಕ್ಕೆ ಏರ್ಲಿ ಆ ಕಬ್ಬಿಗೆ ಏನಾಗಂಗಿಲ್ಲ ರೀ. ಕಬ್ಬು ಒಣಗುದಿಲ್ಲ. ಮತ್ತೆ ನಾವು ಎಲ್ಲ ಉರಿ ಹಚ್ಚಿ ಎಲ್ಲ ಸುಟ್ಟು ಸ್ವಚ್ಛ ಮಾಡ್ತೀವ್ರಿ. ಸ್ವಚ್ಛ ಮಾಡಿದ್ರಿ ಏನಾತೈತ್ರಿ, ಹುಲ್ಲ ಹಾಕಿ ಕಸ ರೀ ಹೊಲ ಎಲ್ಲ ನಾಟಿ ಬಿಡ್ತೀವಿ. ನಾಟಿ ಬಿಟ್ಟ ಬಳಕ ಸೂರ್ಯನ ಬಿಸಿಲು ಎಟ್ಟು ಬಿಡ್ತಿತ್ತಿರ್ಲ ಅಟ್ಟು ನೆಟ್ಟಗ ಅದು ಮಣ್ಣಿಗೆ ಹೊಡಿತಿದ್ವಿ. ಹೊಡೆದ ಗಜಿ ಕಸ ಎಲ್ಲ ತುಂಬಿ ಬಿಡ್ತಿದ್ರ. ಅಂತ ಕಸಕ್ಕೆ ಈಗ ಆಳು ಕಂಟ್ರೋಲ್ ಆಗಂಗಿಲ್ಲ. ಆಯ್ಕೆ ನಾವು ಏನು ಮಾಡ್ತೇವ್ರಿ, ಹೊಲ ಎಲ್ಲ ಕಸ ಮಾಡ್ಕೊಂಡು ತಿಪ್ಪಿಗತ್ಲಿ ಆಗಿಬಿಡ್ತಿದ್ವಿ. ಮಂದಿ ಬಂದು ಬೇಗ ಚಾಲು ಮಾಡ್ತಾರ. ಅದು ಬೇವು ಕಿತ್ತವಿ ಏನು ಮಾಡ್ತೇವ್ರಿ, ನಾವು ನಾಲ್ಕು ನಾಲ್ಕು ಸಾಲ ಪಟ್ಟ ಮಾಡಿ ಒಟ್ಟ ರೌಂದಿ ಒಟ್ಟ ಯಾವಾಗ 8 ವರ್ಷ ಆಯ್ತು. ಇದು ಇಲ್ಲಂದ್ರೆ ಒಂದು 6-7 ಎಕರೆ ಇಂಥವು ಕಡಿವೆಲ್ಲ ಇದೇ ಟೈಪ್ ಇದ್ರಿ. ಮೂರು ಕಡಿವೆ ತಗೋರ್ನು ಮೂರು ಕಾಡಿ ಕಡಿದ್ರು ಉರಿ ಅಂತೂ ಒಟ್ಟ ಹಚ್ಚಂಗಿಲ್ಲ. ನಾವು ಏನು ಮಾಡ್ತೀವಿ, ಅದ್ರ ಮೇಲೆ ಬೇಕಾದ್ರೆ ಕಾಂಪೋಸ್ಟ ಕುರಿ ಆಯ್ತ ಡಿಕ್ಸ್ ಓಡಿಸಾಡ್ತೀವ್ರಿ. ಓಡಿಸಾಡಿ ಸಿಂಗಲ್ ಪಲ್ಟಿ ಹೊಡೆದ ಒಳಗೆ ಗೆಣಸಿಗಾಗಿದ್ದು ಮುಚ್ಚಿ ಬಿಡ್ತೀವಿ. ಮುಚ್ಚಿ ಮೇ ಲಾಸ್ಟ್ ವಾರದಾಗ ಅವ್ರು ಚೌಳ ಲೂಟ್ರ ಹೊಡೆದು ಕತಾ ಗುರ ಪಿರ ಹಾಕುತ್ತಕ್ಕಂದ್ರೆ ಅಡಿಗೆಲ್ಲ ಸೂಸಾಗಿ ಹೋಗ್ತಿದ್ರು. ಮತ್ತೆ ಇದಕ್ಕೆ ಅಡಿ ಫಳ ಆಗ್ತಿದ್ರಿ, ಮಣ್ಣ ಚಲೋ ಆಗ್ತಿತ್ತು. ಹೀಗೆ ಮಾಡೋದ್ರಿಂದ ರೈತರಿಗೆ ಬಹಳ ಲಾಭ ಐತಿ. ನೀರು ಹಾಸಿ ಜನ ಆತ್ರಿ, ಈಗ ನೀರು ಹಾಸಿ ಒಟ್ಟೆ ಒಂದು 4-5 ದಿವಸ ಆಯ್ತ್ರಿ. ಖರೆ ದೀಡ್ 2 ತಿಂಗಳ ತಕ್ಕ ಹಿಂಗೆ ಇದೆಲ್ಲ ರಾಡಿ ಹಿಂದೆ ಇರ್ತಿದ್ರು. ಯಾವಾಗಲೂ ನೋಡ್ರಿ ನೀವು ಇದು ಇದೇ ಟೈಪ್ ಇರ್ತಿತ್ತು ಮಣ್ಣು. ಮಣ್ಣು ಎಷ್ಟು ಮೃದುವಾಗಿತ್ತು. ಹಾ ರೀ, ಮತ್ತೆ ಇದ್ರಲ್ಲಿ ಅಡಿ ಬಿಗಿಯಂಗಿಲ್ರಿ. ಒಂದಿಲೆ ಆ ಖಯಂ ಫಳ ಇರ್ತಿದ್ರಿ ನೋಡ್ರಲ್ಲೇ. ಅದು ಪೂನಕಂದ್ರೆ ಈ ಚಗಳ್ರಿ ಇದು ಫುಲ್ ಬಿಸಿಲಾಗಿ ತಿರುಗಾಡಕತ್ರ ಚುನೂರಿ ಹಂಗೆ ಕುರು 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 ಮಾಡ್ತಾವ್ರಲ್ಲ ಹಂಗ್ರಿ. ಮತ್ತೆ ಪಟ್ಟದಾಗೆಲ್ಲ ಗಾದಿ ಮೇಲೆ ನಡ್ದಂಗೆ ಮೊನ್ನೆ ಕಳಗಿ ಕಸ ನೀರು ನೋಡಕ್ಕೆ ಬಂದ್ರೆ ಅವ್ನು 4 ಸಾಲದಂದ ಇಲ್ಲಿ ನೋಡದ ಇದ್ರಲ್ಲಿ ನೆಟ್ಟಕ್ಕೆ ಗೋಲ್ ಹೋಗಿಬಿಡದ. ನೀರು ಎಲ್ಲ ಸಾಲಿ ಬಿಡ್ತೀರಿ? ಇದು ಕೊಟ್ಟೆ ಬಿಡಂಗಿಲ್ರಿ. ನಮ್ಮ ಪಟ್ಟಾಗ ಬಿಡಂಗಿಲ್ಲ, ಬಿಡಂಗಿಲ್ರಿ ಸಾಲ. ಅದು ಒಂದು ಕಳಿಸ್ತಿರಿ, ಅದು ಉಳಿದಕ್ಕಂದ್ರೆ ಇದು ಆಟೋಮೆಟಿಕ್ ಇದು ಇಲ್ತಕ ಬರ್ತಿದ್ರಿ, ಇದು ಇಲ್ಲಿಗೆ ಬರ್ತಿದ್ವಿ. ಇದಕ್ಕೆ ಏನು ಬಿಡೋದು ಅವಶ್ಯಕತೆ ಇಲ್ಲ. ಮತ್ತೆ ಇದಕ್ಕೆ ಯಾಕೆ ನೀರು ಬಿಡಬಾರ್ದು ಗೊತ್ತಿದ್ದೇನ್ರಿ? ಎಲ್ಲಕ್ಕೂ ನೀರು ಬಿಡ್ತಂದ್ರೆ ಬೆಳಿಗ್ಗೆ ಆಮ್ಲಜನಕ ಮತ್ತೆ ಅದು ಇದನ್ನ ಆತಾರಲ್ಲ ತಗೋಕ್ ಬರಂಗಿಲ್ಲ. ಅದು ಈಗ ಏನು ಮಾಡ್ತಿದ್ರಿ, ಇದು ಅಕ್ಕಡಿ ಇಕಡಿ ಸರಳ ನೀರು ಬರ್ತಿದ್ರೆ ಮತ್ತೆ ಪಟ್ಟ ಕಾಯತ್ರಿಂದ ಇದು ಒಂದು ಅಡ್ಡ ಮಡಿ ಕಟ್ಟಿದ್ನಾಗ ಆಳು ಹಚ್ತಾವ್ರಿ. ಆಳು ಹೊತ್ತಿದ್ನಾಗ ಏನು ಮಾಡ್ಬೇಕ್ರಿ, ಇತರ ಅರ್ಧ ಬಳದ ಅದಕ್ಕೆ ಹಚ್ಚೋದ್ರಿ, ಇತರದ ಅರ್ಧ ಬಳದ ಇದಕ್ಕೆ ಹಚ್ಚೋದು. ಅಂದ್ರೆ ಇದು ಬೋದ ದುಪ್ಪ ಆತಾವ್ರಿ, ಅಂದ್ರೆ ನೀರು ಒಡೆಯಂಗಿಲ್ಲ. ಮಣ್ಣು ಅಂದ್ರೆ ನೀರು ಈ ತರ ಏನು ಬರಂಗಿಲ್ಲ. ಈ ಕಡೆ ನಮ್ಮ ರೈತರೆಲ್ಲ ಹೇಳ್ತಾರೆ, ಈಗ ರೌಂದಿ ಹಾಕಿದ್ರೆ ನಮ್ಗೆ ನೀರು ಹಾಸೋದು ಕಷ್ಟ ಆಗ್ತೈತೆ ಅಂತಾರೆ. ಕಷ್ಟ ಅಂದ್ರೆ ಪೈಲ ನೀರು ಒಂದು ಬೇದ್ಲಿ ಉಂತಿದ್ರಿ, ಅವ್ರು ಹೇಳೋದು ಸರಿ ಐತಿ. ದಿಪ್ಪ ಫಸ್ಟ್ ಪೈಲ ನೀರು, ಹಾ ಒಂದೇ ನೀರು, ಎರಡನೇ ನೀರು ಅದಕ್ಕೆ ಅರ್ಧ ಒಂದು ತಾಸು ಲೌಕರ್ ಬರ್ತಿದ್ರು. ಮತ್ ಮೂರನೇ ನೀರು ಇಂಪ್ರೂವ್ ಆಗಿರ್ತಿ. ಅಂದ್ರೆ ಪೈಲ ನೀರು ಕಬ್ಬ ಕಡಿದ್ನ ತುಳಿದಾಡಿ ಅಡಿ ಒಣಗಿರ್ತಿದ್ರಿ. ಮಂದಿ ಅದು ಈ ಚಿಕ್ಕದಾಗ ಯಾವಾಗ ಒಂದು ಬಿಡೋಪ ಉರಿ ಐತಿ ಸೊಟ್ಟ ಹೋಗಿ ಅಂತ. ಸುಟ್ರಿ ಅಂದ್ರೆ 10 ದಿವಸಕ್ಕೆ ಒಂದು ನೀರು ಬಿಡ್ಬೇಕು. ನೀವು ಒಟ್ಟೆ ರೌಂದಿ ಸುಡದಿಲ್ಲ ಅಂದ್ರೆ ತಿಂಗಳಿಗೆ ಒಂದು ನೀರು ಬಿಟ್ರೆ ನಿಮ್ ಕಬ್ಬು ಬರ್ತೈತಿ. ಕಬ್ಬಿಗೆ ಒಟ್ಟೆ ಏನಾಗಂಗಿಲ್ಲ. ನಾವು ಈಗ ಈಗ 8 ವರ್ಷ ಇದು ಮಾಡ್ತೀವ್ರಿ, ನಾವು ಯಾರು ಮಾತು ಕೇಳಂಗಿಲ್ಲ. ಈಗ ಡೈರೆಕ್ಟ್ ಹಿಂಗೆ ಆಯ್ತು, ಈ ಟೈಪ್ ಮಾಡೋದೈತಿ ಕಡ್ಯಾಕ ಬರೋದೈತಿ. ಮನೆಯದು ಚಗಳ ಕಾಯುತ್ರಿಂದ ಹಿಂಗೆ ಚಾಪುಡಿ ಹಂಗೆ ನಾವು ಮನ್ಯಾಗ ಸೋಸ್ತೇವ್ರಲ್ಲ ಆ ಟೈಪ್ ಹಿಂಗೆ ಆಗ್ತೈತ್ರಿ. ಇದು ನೋಡ್ರಿ ಖರೀಬ್ ಒಟ್ಟರೆ ಚಗಳ ರೈತರು ಸುಡಬಾರ್ದ್ರಿ ಶಾನೆ ಆದ್ರೆ. ಮತ್ತೆ ಸರ್ ಇದು 3 ವರ್ಷಕ್ಕೆ ಆದ್ರೆ ನಾವು ಹರಗಂಗಿಲ್ರಿ, ಇದಕ್ಕೆ ಒಟ್ಟೆ ಕೈ ಹಚ್ಚಂಗಿಲ್ರಿ ನಾವು. ಈ 3 ವರ್ಷ ಆಗೋಣ ಡೈರೆಕ್ಟ್ ಅಂದ್ರೆ ಮಾಡಿ ಸಿಂಗಲ್ ಪಲ್ಟಾಗಿ ಚಗಳ ಮತ್ತೆ ಮುಚ್ಚೆ ಬಿಡ್ತೇವೆ. ಇದು ಗೆಣಸಿಗೆ ಆಗಿರ್ಲಿ ಅಂದ್ರೆ ನಾವು ಹೊಳ್ಳಿರ ಕಸ ಹಾಕ್ಲಿಕ್ಕೆ ಬೆಳೆ ಬರ್ತೈತ್ರಿ. ಅದು ಅಂದ್ರೆ ಇಳುವರಿ ಫುಲ್ ಬೇಕಾದ್ರೆ ನಾವು ಹೆಚ್ಚಿಗೆ ಊಟ ಮಾಡಿದಂಗೆ ಇರ್ತೀವಿ ನಾವು. ಈ ಕಬ್ಬಿಗೆ ನಾ ನೀರು ಎಟ್ಟನಿದ್ರಿ, ಇದು ಈಗ ಅಡ್ಡ ಅದು ನೋಡ್ರಿ. ಈಗ ಒಟ್ಟೆ ರೀ ಇನ್ ಯಾಡ್ ಆದ್ರೆ ನಮ್ದು June 1 ಬಂದು ಬಿಡ್ತು ಮಳೆಗಾಲ ಬಂದ್ರೆ. ಮತ್ ಬೋರ್ ಹಿಡಿ ಬಾವಿ ತೆಗಿ ಅವನ್ ನೀರು ಕೇಳಿ ಇವನ್ ಕೇಳಿ ತಲೆಗೆ ತ್ರಾಸಿಲ್ಲ. ನಮ್ಮನ್ನ ನಾವು ಮಾಡಿ ಗಪ್ ನಮ್ಮ ಮನ್ಯಾಗ ಕೂತ್ ಬಿಡ್ದ.
ಮತ್ತ ನನಗ ಈಗ ಇಲ್ಲವ್ರ ಎಲ್ಲರೂ ರೈತರೆಲ್ಲ ಬೈತಾರ ಹಿಂಗ ಹತ್ರ ಹೆಂಗ ನೀರು ಬಿಡವ ಈ ನಮ್ಮನಿ ಚಗಳ ಅತ್ತಾರ ನಾ ಅವ್ರಿಗೆ ಯಾರಿಗೆ ನಾನು ಓಮ್ ನಮ ಶಿವ ಆಯ್ತನು ನನಗೆ ಹೆಂಗ ತಿಳಿಸಿ ಹಂಗ ಮಾಡ್ತೇನೆ ನಾನು ಗೊಂಜಾಳ ಕಾಲಿಗೆ ಈ ಕಬ್ಬು ಲಡ್ಡು ಜಾಯ್ತಾರೆ ಸದಕ ಹಾಕಿ ಸದಕ ಗೋಧಿ ಕಡ್ಲಿ ಇವದ್ನ ಹಾಕಿ ಕಬ್ಬ ಹಚ್ಚದ ಕಬ್ಬ ಬೇರೆ ಮೊದಲು ಗೊಂಜಾಳ ಹಾಕಿ ಕಬ್ಬ ಹಚ್ಚಿರ ಬೆಕಟ್ ಲಗೋಡಿ ಹಾಕಿ ಹೆಗ್ಗು ಹಾಕಿ ಒಳಗೆ ಬರ್ತಾಳೆ ಒಳ್ಳೆ ಮಾಹಿತಿ ಕೊಟ್ಟಿರಿ ನೀವು ರೌಂಡಿ ಹೊದಿಕೆ ಮಾಡಿ ಮಣ್ಣನ್ನು ಯಾವ ತರ ಆರೋಗ್ಯ ಕಾಪಾಡ್ಕೊಡೋದು ಮತ್ತೆ ಕಬ್ಬನ್ನು ಯಾವ ತರ ಇಳುವರಿ ಜಾಸ್ತಿ ಮಾಡ್ಕೋಬಹುದು ನಾವು ಅಂತ ಒನ್ ಟೈಮ್ ನಮ್ ನೀರು ಕಡಿಮೆ ಆದ್ರೂ ಕೂಡ ಬೆಳಿ ಹಂಗ ಅನ್ನೋದ್ರ ಬಗ್ಗೆ ಬಹಳ ಚಂದ ಹೇಳ್ಕೊಟ್ರಿ ನಿಮ್ ಭಾಷೆ ಒಳಗೆ ಬಾರಿ ಖುಷಿ ಆಯ್ತು ನಮ್ಗೆ ಇದು ನಿಮ್ಮಿಂದ ಸಾಕಷ್ಟು ರೈತರ ಸ್ಫೂರ್ತಿ ಆಗಲ್ಲ ಅಂತ ಆಶಿಸ್ತೀವಿ ನಮ್ಮ ಐಡಿಎಫ್ ಸಂಸ್ಥೆ ಪರವಾಗಿ ನಿಮ್ಗೆ ಅನಂತ ಅನಂತ.